ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದುಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನೀಗ ಮೈಸೂರು ಅರಮನೆಯ ಆವರಣದ ಒಳಗಡೆ ಇದ್ದೀನಿ. ಅರಮನೆಯ ಉತ್ತರ ದ್ವಾರದ ಬಳಿಗೆ ಬಂದಿದ್ದೀನಿ. ಇಲ್ಲಿ ದಸರಾ ಜಂಬೂ ಸವಾರಿ ಇದೇ ದ್ವಾರದಿಂದ ಹೊರಗಡೆ ಹೋಗುತ್ತೆ. ಇದೇ ದ್ವಾರದಿಂದ ಹೊರಗಡೆ ಹೋಗಿ ಬನ್ನಿ ಮಂಟಪಕ್ಕೆ ತಲುಪುತ್ತದೆ. ಉತ್ತರ ದ್ವಾರ ಇದು. ಹಾಗೆ ಅರಮನೆಯ ಉತ್ತರ ದ್ವಾರದ ಬಳಿ ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಹಾಕ್ಕೊಂಡು ಬಂದೆ. ಈಗ ಅರಮನೆಯ ಹಿಂಭಾಗದಲ್ಲಿದ್ದೀನಿ. ಪ್ರತಿ ಭಾನುವಾರ ಅರಮನೆಗೆ 7 ಗಂಟೆಯಿಂದ ಲೈಟಿಂಗ್ಸ್ ಹಾಕ್ತಾರೆ.
ಹಾಗಾಗಿ ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬಂದೆ. ಇಲ್ಲೇ ಹಿಂಭಾಗದಲ್ಲಿ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇದೆ, ನಾನು ತೋರಿಸ್ತೀನಿ. ಈಗ ನನ್ನ ಹಿಂಭಾಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಇಲ್ಲಿ ನನ್ನ ಹಿಂಭಾಗದಲ್ಲಿ ಈ ನೇರದಲ್ಲಿ ಕಾಣಿಸ್ತಾ ಇರುವಂಥದ್ದು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ. ಈ ಒಂದು ಅರಮನೆಯ ಕಾಂಪೌಂಡ್ನಿಂದ ಹೊರಭಾಗದಲ್ಲೇ ಬರುತ್ತೆ. ಅರಮನೆಯ ಸುತ್ತಲೂ ಕೂಡ ಉದ್ಯಾನವನ ಇದೆ, ಹಾಗೆ ದೇವಸ್ಥಾನಗಳಂತೂ ಅರಮನೆಯ ಸುತ್ತಮುತ್ತ ಕೂಡ ಇದೆ. ಅರಮನೆಯ ಆವರಣದಲ್ಲಿ ಸುಮಾರು 12 ದೇವಸ್ಥಾನಗಳಿದೆಯಂತೆ. 14ನೇ ಶತಮಾನದಲ್ಲಿ ಕಟ್ಟಿದ ಕೋಡಿ ಭೈರವನ ದೇವಸ್ಥಾನದಿಂದ ಹಿಡಿದು ಸುಮಾರು 1953 ಕಟ್ಟಲಾದ ದೇವಸ್ಥಾನಗಳು ಕೂಡ ಇದೆಯಂತೆ. ಇಲ್ಲಿ ಇರುವಂತಹ ಕೆಲವು ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತಂದರೆ ಶ್ವೇತವರಾಹ ಸ್ವಾಮಿ ದೇವಸ್ಥಾನ, ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶನ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಲಕ್ಷ್ಮೀರಮಣ ದೇವಸ್ಥಾನ, ಇದೇ ರೀತಿಯಾಗಿ ಪ್ರಮುಖವಾದಂತಹ ದೇವಸ್ಥಾನಗಳು. ಹಾಗೆ ಈ ಮೊಘಲ್ ಸಾಮ್ರಾಜ್ಯದ ಅರಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಾ ಇರುವಂತಹ ದಿವಾನ್ ಎ ಖಾಸ್ ಎಂಬಂತಹ ಕೋಣೆ ಕೂಡ ಈ ಒಂದು ಮೈಸೂರು ಅರಮನೆಯ ಒಳಗಡೆ ಇದೆಯಂತೆ. ಮುಖ್ಯವಾದ ಅತಿಥಿಗಳು ಬಂದಾಗ ಅವರನ್ನು ರಾಜರು ಎದುರುಗೊಳ್ಳಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಂತಹ ಕೋಣೆ ಇದಾಗಿತ್ತಂತೆ. ಹಾಗೆ ದರ್ಬಾರ್ ಹಾಲ್ ಕೂಡ ಅರಮನೆ ಒಳಗಡೆ ಇರುವಂಥದ್ದು, ರಾಜರ ದರ್ಬಾರು ನಡೆಯುತ್ತಿದ್ದಂತಹ ಶಾಲೆ. ಹಾಗೆ ಇದೇ ಜಾಗದಲ್ಲಿ ಜನರು ರಾಜನನ್ನು ಆವಾಗಾವಾಗ ಕಾಣಬಹುದಾಗಿತ್ತಂತೆ. ಕಲ್ಯಾಣ ಮಂಟಪ ಕೂಡ ಅರಮನೆಯ ಒಳಗಡೆ ಇದೆ. ಕಲ್ಯಾಣ ಮಂಟಪದಲ್ಲಿ ಚಿಕ್ಕ ಪುಟ್ಟ ಶುಭ ಕಾರ್ಯಗಳು ಕೂಡ ನಡೀತಾ ಇದ್ವಂತೆ. ಅರಮನೆಯ ಲೈಟ್ ಆನ್ ಆಗುವ ಸಮಯ ಆಯಿತು. ಈಗ ಸಮಯ 6:59:54 ಆಯಿತು. 7:10 ಅಥವಾ 15 ಲೈಟ್ ಆನ್ ಆಗತ್ತೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆಯಿತು, ಇನ್ನೇನು ಕೆಲವೇ ಕ್ಷಣಗಳು, ಕೆಲವೇ ಸೆಕೆಂಡ್ ಮಾತ್ರ ಇದೆ. ಲೈಟ್ ಆನ್ ಆಯಿತು. ಪ್ರವಾಸಿಗರೆಲ್ಲರೂ ಕೂಡ ಹೋ ಅಂತ ಕಿರ್ಚಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಬಂಗಾರದ ಬಣ್ಣದಲ್ಲಿ ಅರಮನೆ ಮಿಂಚುತ್ತಾ ಇದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇರುವಂತಹ ದೃಶ್ಯ ಇದು. ನಾನು ಪೂರ್ತಿಯಾಗಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ತೋರಿಸ್ತೇನೆ. ಈಗ
ಬೆಳಕಿನಲ್ಲಿ ಕಾಣುವ ಅರಮನೆಯ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕೆ ಅಸಾಧ್ಯ. ನೀವೇ ಒಮ್ಮೆ ಇಲ್ಲಿ ಬಂದು ನೋಡಿದರೆ ಮಾತ್ರ ಇದರ ಸೌಂದರ್ಯ ಎನ್ನುವುದು ನಿಮಗೆ ಸರಿಯಾಗಿ ಕಾಣಿಸುತ್ತೆ. ಹಾಗಾಗಿ ಒಮ್ಮೆ ಮೈಸೂರು ಅರಮನೆಗೆ ಬಂದು ಇಲ್ಲಿಯ ಸೌಂದರ್ಯವನ್ನು ನೀವೂ ಕೂಡ ಕಣ್ತುಂಬಿಕೊಳ್ಳಿ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಾಮೆಂಟ್ ಕೂಡ ಮಾಡಿ. ಹಾಗೆ ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾನು ಹಾಕುವ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲೇ ಬರುವ ಹಾಗೆ ಮಾಡಿಕೊಳ್ಳಿ. ಹಾಗೆ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್.